ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಕುಟುಂಬ ಸಮೇತರಾಗಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅವರ ಪತ್ನಿ ಶಿಲ್ಪಾ ಶೆಟ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಮತದಾನ ಮಾಡಿದ್ರಿ ಇವತ್ತು, ಏನ್ ಹೇಳ್ತೀರಿ? ಮತದಾನ ಮಾಡಿದೆ, ನನ್ನ ಹಕ್ಕು, ನಾನು ದೇಶದ ಒಂದು ಹಕ್ಕನ್ನು ನಾನು ಚಲಾಯಿಸಿದೆ. ಇವತ್ತು ಮೊದಲ 6 ಬಾರಿ ನಾನು ಬಿಜೆಪಿಗೆ ಮತ ಚಲಾಯಿಸಿದೆ. ಇವತ್ತು 7ನೇ ಬಾರಿ ನಾನು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದೀನಿ. ನನಗೆ ಫಸ್ಟ್ ಟೈಮ್ ಅಂದ್ರೆ ನೀವು ಇಷ್ಟು ವರ್ಷ ಬಿಜೆಪಿ ನಲ್ಲಿದ್ರಿ, ಈಗ ಸಡನ್ ಕಾಂಗ್ರೆಸ್ ಇದಾಯ್ತು, ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಡ್ತು, ಏನ್ ಅನ್ಸುತ್ತೆ? ಬಹಳ ತುಂಬಾ ರೆಸ್ಪಾನ್ಸಿಬಲ್, ತುಂಬಾ ಚೆನ್ನಾಗಿದೆ. ಯಾರೋ ಬಂದ್ರು ಏನೋ ಮಾಡಿದ್ರು ಜಗದೀಶ್ ಶೆಟ್ಟರ್ ನಾವು ಕೈ ಹಿಡಿತೀವಿ, ಎತ್ತಿ ಹಿಡಿತೀವಿ. ಜಗದೀಶ್ ಶೆಟ್ಟರ್ ಭವಿಷ್ಯ ನಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಜಗದೀಶ್ ಶೆಟ್ಟರ್ ಭವಿಷ್ಯ ಇದೆ. ನಾವು ದಯವಿಟ್ಟು ಈ ಅಭಿವೃದ್ಧಿ ಸಲುವಾಗಿ ಜಗದೀಶ್ ಶೆಟ್ಟರ್ನ ಇವತ್ತಿನ ದಿವಸ ನಾವು ಯಾವುದೂ ಪಾರ್ಟಿ ನೋಡಂಗಿಲ್ಲ, ಜಗದೀಶ್ ಶೆಟ್ಟರ್ನ ನಾವು ಆರಿಸ್ತಾರದು ಅಂತ ನನಗೆ ಹೇಳಿ ಮತದಾರ ಹೇಳಿ ಕಳಿಸಿದ್ದಾರೆ. ಇಲ್ಲಿ ಅವರು ಸೊಸೆಂದ್ರು ಸಹ ಇದ್ದಾರೆ, ಅವರು ಸಹ ಸಾಕಷ್ಟು ಅವ್ರ ಮಾವನ ಪರವಾಗಿ ಪ್ರಚಾರ ಮಾಡೋದಿರ್ಬೋದು ಇತ್ಯಾದಿ ಮಾಡಿದ್ದಾರೆ. ಮೇಡಮ್, ಈಗ ತಾವು ಪ್ರಚಾರದಲ್ಲಿ ತೊಡ್ಕೊಂಡ್ರಿ, ಇವತ್ ಮತದಾನ ಮಾಡಿದ್ರಿ, ಏನ್ ಹೇಳ್ತಾರೆ? ಬಹಳ ಚೆನ್ನಾಗೈತ್ರಿ, ರೆಸ್ಪಾನ್ಸು ಬಹಳ ಚೆನ್ನಾಗಿದೆ. ಇವತ್ತು ಅವ್ರು ಗೆದ್ದೇ ಗೆಲ್ತಾರ್ರಿ ಈ ಸತಿನು. ಈಗ ಈ ಪಕ್ಷಾಂತರ ಮಾಡಿದ ನಂತರ ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ರಿ, ಫೀಲ್ ಯಾವ? ಬೇಜಾರ್ ಆಗತ್ರಿ, ಬಟ್ ಬಿಜೆಪಿ ಅವರೇ ಅವ್ರ ಕೈ ಬಿಟ್ಬಿಟ್ರು ಈ ಸತಿ. ಅವ್ರು ಬಿಜೆಪಿ ಅವ್ರ ಕೈ ಬಿಟ್ಟಿಲ್ಲ, ಅದಕ್ಕೋಸ್ಕರ ಏನು ಆಪ್ಷನ್ನೇ ಇರಲಿಲ್ಲ ಅಲ್ರಿ. ಕಾಂಗ್ರೆಸ್ ಇಂದ ಹಾಕಿದ್ವಿ ರೀ ಎಲ್ಲಾರು. ತಾವು ಸಹ ಹಗಲು ರಾತ್ರಿ ಒಂದು ತಮ್ಮ ಅವನ ಪರವಾಗಿ ಪ್ರಚಾರ ಮಾಡಿದ್ರಿ, ಯಾವ ರೀತಿ ರೆಸ್ಪಾನ್ಸ್ ಇದೆ ಇವತ್ತು, ಏನಾಗ್ಬೋದು? ಚೆನ್ನಾಗಿ ರೆಸ್ಪಾನ್ಸ್ ಇದೆ ರೀ. ನಾವು ಸಾಕಷ್ಟು ಏರಿಯಾಗಳಿಗೆ ಹೋಗಿದ್ವಿ, ಎಲ್ಲ ಕಡೆನೂ ಸರ್ ಸಾಕಷ್ಟು ನಮಗೆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರು. ಆಮೇಲೆ ಅವ್ರು ಅದಲ್ಲದೇನು ವ್ಯಕ್ತಿಕವಾಗಿ ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರೂ ಸರ್ ಯಾವಾಗಲೂ ಅದನ್ನು ಸ್ಪಂದಿಸ್ತಿದ್ರು. ಅದಕ್ಕೆ ಇವ ಜನರು ನಾವು ನಮಗಂತ ವ್ಯಕ್ತಿ ಬೇಕು, ನಾವು ಈ ಸಲ ಏನು ಪಕ್ಷ ನೋಡಂಗಿಲ್ಲ, ನಾವು ವ್ಯಕ್ತಿ ನೋಡಿ ಹಾಕ್ತೀವಿ ಅಂತ ನಮಗೆ ಭಾಳಷ್ಟು ಜನ ಹೇಳಿದಾರಂದ್ಮೇಲೆ ನಮ್ಗೆಲ್ಲರಿಗೂ ಅದು ಕಾನ್ಫಿಡೆನ್ಸ್ ಇದೆ ಅವ್ರು ಗೆದ್ದೇ ಗೆಲ್ತಾರೆ ಅಂತ. ಇದು ಶೆಟ್ಟರ್ ಅವರ ಕುಟುಂಬ ಸದಸ್ಯರ ಅಭಿಪ್ರಾಯವಾಗಿದೆ. ಒಟ್ಟಾರೆ ತಮ್ಮ ಮಾವನ ಪರವಾಗಿನೇ ಒಂದು ರಿಸಲ್ಟ್ ಬರುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಅವರಿದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶಿವರಾಮ ಸೊನ್ನೆ, ನ್ಯೂಸ್ 18, ಹುಬ್ಬಳ್ಳಿ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಜಗದೀಶ್ ಶೆಟ್ಟರ್ ಅವರು ಕುಟುಂಬ ಸಮೇತರಾಗಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅವರ ಪತ್ನಿ ಶಿಲ್ಪಾ ಶೆಟ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಮತದಾನ ಮಾಡಿದ್ರಿ ಇವತ್ತು, ಏನ್ ಹೇಳ್ತೀರಿ? ಮತದಾನ ಮಾಡಿದೆ, ನನ್ನ ಹಕ್ಕು, ನಾನು ದೇಶದ ಒಂದು ಹಕ್ಕನ್ನು ನಾನು ಚಲಾಯಿಸಿದೆ. ಇವತ್ತು ಮೊದಲ 6 ಬಾರಿ ನಾನು ಬಿಜೆಪಿಗೆ ಮತ ಚಲಾಯಿಸಿದೆ. ಇವತ್ತು 7ನೇ ಬಾರಿ ನಾನು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದೀನಿ. ನನಗೆ ಫಸ್ಟ್ ಟೈಮ್ ಅಂದ್ರೆ ನೀವು ಇಷ್ಟು ವರ್ಷ ಬಿಜೆಪಿ ನಲ್ಲಿದ್ರಿ, ಈಗ ಸಡನ್ ಕಾಂಗ್ರೆಸ್ ಇದಾಯ್ತು, ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಡ್ತು, ಏನ್ ಅನ್ಸುತ್ತೆ? ಬಹಳ ತುಂಬಾ ರೆಸ್ಪಾನ್ಸಿಬಲ್, ತುಂಬಾ ಚೆನ್ನಾಗಿದೆ. ಯಾರೋ ಬಂದ್ರು ಏನೋ ಮಾಡಿದ್ರು ಜಗದೀಶ್ ಶೆಟ್ಟರ್ ನಾವು ಕೈ ಹಿಡಿತೀವಿ, ಎತ್ತಿ ಹಿಡಿತೀವಿ. ಜಗದೀಶ್ ಶೆಟ್ಟರ್ ಭವಿಷ್ಯ ನಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಜಗದೀಶ್ ಶೆಟ್ಟರ್ ಭವಿಷ್ಯ ಇದೆ. ನಾವು ದಯವಿಟ್ಟು ಈ ಅಭಿವೃದ್ಧಿ ಸಲುವಾಗಿ ಜಗದೀಶ್ ಶೆಟ್ಟರ್ನ ಇವತ್ತಿನ ದಿವಸ ನಾವು ಯಾವುದೂ ಪಾರ್ಟಿ ನೋಡಂಗಿಲ್ಲ, ಜಗದೀಶ್ ಶೆಟ್ಟರ್ನ ನಾವು ಆರಿಸ್ತಾರದು ಅಂತ ನನಗೆ ಹೇಳಿ ಮತದಾರ ಹೇಳಿ ಕಳಿಸಿದ್ದಾರೆ. ಇಲ್ಲಿ ಅವರು ಸೊಸೆಂದ್ರು ಸಹ ಇದ್ದಾರೆ, ಅವರು ಸಹ ಸಾಕಷ್ಟು ಅವ್ರ ಮಾವನ ಪರವಾಗಿ ಪ್ರಚಾರ ಮಾಡೋದಿರ್ಬೋದು ಇತ್ಯಾದಿ ಮಾಡಿದ್ದಾರೆ. ಮೇಡಮ್, ಈಗ ತಾವು ಪ್ರಚಾರದಲ್ಲಿ ತೊಡ್ಕೊಂಡ್ರಿ, ಇವತ್ತು ಮತದಾನ ಮಾಡಿದ್ರಿ, ಏನ್ ಹೇಳ್ತೀರಿ? ಬಹಳ ಚೆನ್ನಾಗೈತ್ರಿ, ರೆಸ್ಪಾನ್ಸು ಬಹಳ ಚೆನ್ನಾಗಿದೆ. ಇವತ್ತು ಅವ್ರು ಗೆದ್ದೇ ಗೆಲ್ತಾರ್ರಿ ಈ ಸತಿನು. ಈಗ ಈ ಪಕ್ಷಾಂತರ ಮಾಡಿದ ನಂತರ ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ರಿ, ಫೀಲ್ ಯಾವ? ಬೇಜಾರ್ ಆಗತ್ರಿ, ಬಟ್ ಬಿಜೆಪಿ ಅವರೇ ಅವ್ರ ಕೈ ಬಿಟ್ಬಿಟ್ರು ಈ ಸತಿ. ಅವ್ರು ಬಿಜೆಪಿ ಅವ್ರ ಕೈ ಬಿಟ್ಟಿಲ್ಲ, ಅದಕ್ಕೋಸ್ಕರ ಏನು ಆಪ್ಷನ್ನೇ ಇರಲಿಲ್ಲ ಅಲ್ರಿ. ಕಾಂಗ್ರೆಸ್ ಇಂದ ಹಾಕಿದ್ವಿ ರೀ ಎಲ್ಲಾರು. ತಾವು ಸಹ ಹಗಲು ರಾತ್ರಿ ಒಂದು ತಮ್ಮ ಅವನ ಪರವಾಗಿ ಪ್ರಚಾರ ಮಾಡಿದ್ರಿ, ಯಾವ ರೀತಿ ರೆಸ್ಪಾನ್ಸ್ ಇದೆ ಇವತ್ತು, ಏನಾಗ್ಬೋದು? ಚೆನ್ನಾಗಿ ರೆಸ್ಪಾನ್ಸ್ ಇದೆ ರೀ. ನಾವು ಸಾಕಷ್ಟು ಏರಿಯಾಗಳಿಗೆ ಹೋಗಿದ್ವಿ, ಎಲ್ಲ ಕಡೆನೂ ಸರ್ ಸಾಕಷ್ಟು ನಮಗೆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರು. ಆಮೇಲೆ ಅವ್ರು ಅದಲ್ಲದೇನು ವ್ಯಕ್ತಿಕವಾಗಿ ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರೂ ಸರ್ ಯಾವಾಗಲೂ ಅದನ್ನು ಸ್ಪಂದಿಸ್ತಿದ್ರು. ಅದಕ್ಕೆ ಇವ ಜನರು ನಾವು ನಮಗಂತ ವ್ಯಕ್ತಿ ಬೇಕು, ನಾವು ಈ ಸಲ ಏನು ಪಕ್ಷ ನೋಡಂಗಿಲ್ಲ, ನಾವು ವ್ಯಕ್ತಿ ನೋಡಿ ಹಾಕ್ತೀವಿ ಅಂತ ನಮಗೆ ಭಾಳಷ್ಟು ಜನ ಹೇಳಿದಾರಂದ್ಮೇಲೆ ನಮ್ಗೆಲ್ಲರಿಗೂ ಅದು ಕಾನ್ಫಿಡೆನ್ಸ್ ಇದೆ ಅವ್ರು ಗೆದ್ದೇ ಗೆಲ್ತಾರೆ ಅಂತ. ಇದು ಶೆಟ್ಟರ್ ಅವರ ಕುಟುಂಬ ಸದಸ್ಯರ ಅಭಿಪ್ರಾಯವಾಗಿದೆ. ಒಟ್ಟಾರೆ ತಮ್ಮ ಮಾವನ ಪರವಾಗಿನೇ ಒಂದು ರಿಸಲ್ಟ್ ಬರುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಅವರಿದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶಿವರಾಮ ಸೊನ್ನೆ, ನ್ಯೂಸ್ 18, ಹುಬ್ಬಳ್ಳಿ.